ಅಂದರೆ ಹತ್ತನೇ ದಿನ ಬಿದ್ದು ಈಗ ನಾಳೆನೇ ಸುಮಾರು ನಮ್ಮ ಏನು 82-90% ಏನು ಗಣೇಶ ಇದಿದೆ ಮೂರ್ತಿಗಳಿದೆ ವಿಸರ್ಜನೆ ಆಗ್ತಕ್ಕಂಥದ್ದಿದೆ. ಸೊ ಇದಕ್ಕೆ ಸಂಬಂಧಪಟ್ಟಂಗೆ ಬೆಳಗಾವಿ ನಗರದ ಪೊಲೀಸ್ ವ್ಯಾಪ್ತಿಯಲ್ಲಿ ನಾವು ಸುಮಾರು ಬಂದೋಬಸ್ತ್ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದೀವಿ. ವಿಶೇಷವಾಗಿ 1200 ಜನ ಸಿಬ್ಬಂದಿಗಳನ್ನು ನೇಮಿಸಿದ್ದೀವಿ. ಅದರಲ್ಲಿ ನಮ್ಮ ಸಿಟಿಯವರು ಮತ್ತು ಹೊರಗಡೆಯಿಂದ ಬಂದಿರತಕ್ಕಂಥ ಸಿಬ್ಬಂದಿಗಳಿದ್ದಾರೆ. ಒಂದು 500 ಜನ ಹೋಮ್ಗಾರ್ಡ್ಸನ್ನು ನಾವು ಡಿಪ್ಲಾಯ್ ಮಾಡಿದ್ದೀವಿ. ಪಿ ಎಸ್ ಐ ಒಂದು 60 ಜನ ಪಿ ಎಸ್ ಐ, ಒಂದು 40 ಜನ ಇನ್ಸ್ಪೆಕ್ಟರ್ಸು, ಮತ್ತು ಒಂದು 8 ಜನ ಎ ಸಿ ಪಿಗಳು, ಹಾಗೆ ಎಲ್ಲ ಡಿ ಸಿ ಪಿಗಳು ಬಂದೋಬಸ್ತಲ್ಲಿರ್ತಾರೆ. 8 ಕೆ ಎಸ್ ಆರ್ ಪಿ ತುಕಡಿಗಳನ್ನು ಮತ್ತು 10 ಸಿ ಆರ್ ತುಕಡಿಗಳನ್ನು ನಿಯೋಜನೆ ಮಾಡಲಾಗಿದೆ. ಈ ಪ್ರದೇಶ ನಮ್ಮ ನಗರ ಪ್ರದೇಶದಲ್ಲಿ ಎಲ್ಲಿ ಸೂಕ್ಷ್ಮ ಪ್ರದೇಶಗಳೆಲ್ಲಿದೆ, ಸೂಕ್ಷ್ಮ ಪ್ಲೇಸಸ್ ಸ್ಥಳಗಳೆಲ್ಲಿದೆ, ಅಲ್ಲಿ ಹೆಚ್ಚಿನ ಒಂದು ಭದ್ರತೆಯನ್ನು ನಾವು ಮಾಡಿಕೊಂಡಿದ್ದೀವಿ. ನಾಳೆ ವಿಸರ್ಜನೆ ವೇಳೆ ಏನು ನಾವು ಗಣಪತಿ ವಿಸರ್ಜನೆ ವೇಳೆ ಕೆಲವೊಂದು ಕಡೆ ಬ್ಯಾರಿಕೇಡನ್ನು ಹಾಕ್ಕೊಂಡ್ಬಿಟ್ಟು ಕೆಲವೊಂದು ಮೂಮೆಂಟನ್ನು ರಿಸ್ಟ್ರಿಕ್ಟ್ ಮಾಡ್ತಾ ಇರ್ತೀವಿ. ಅದಕ್ಕೆ ದಯವಿಟ್ಟು ಸಾರ್ವಜನಿಕರು ಸಹಕರಿಸಬೇಕು. ಈಗ ಎಲ್ಲೆಲ್ಲಿ ಗಣೇಶ ಮೂರ್ತಿಗಳನ್ನು ಇನ್ಸ್ಟಾಲ್ ಮಾಡಿದ್ದಾರೆ, ಪ್ರತಿಷ್ಠಾಪನೆ ಮಾಡಿದ್ದಾರೆ, ಆ ಎಲ್ಲ ಮಂಡಲಗಳಿಗೆ ಮತ್ತು ಎಲ್ಲ ಪೆಂಡಾಲ್ಗಳಿಗೆ ನಮ್ಮ ಅಧಿಕಾರಿ ಮತ್ತು ಸಿಬ್ಬಂದಿಯವರವರು ಹೋಗಿಬಿಟ್ಟು ಅವ್ರ ಜೊತೆ ಮೀಟಿಂಗನ್ನು ಮಾಡಿ ಅವರಿಗೆ ಸಾಕಷ್ಟು ತಿಳುವಳಿಕೆಯನ್ನು ನೀಡಿದ್ದೀವಿ. ಮತ್ತು ಎಲ್ಲ ಮಂಡಲದವರು ನಮಗೆ ಸಹಕಾರವನ್ನು ನೀಡ್ತಾ ಇದ್ದಾರೆ, ಇಲ್ಲಿವರೆಗೆ ಸಹಕಾರವನ್ನು ನೀಡಿದ್ದಾರೆ, ನಾಳೆಯೂ ನೀಡ್ತೇವೆ ಅಂತ ಹೇಳಿದ್ದಾರೆ. ವಿಶೇಷವಾಗಿ ನಾವು ಅವರಿಗೆ ರಿಕ್ವೆಸ್ಟ್ ಮಾಡ್ಕೊಂಡಿದ್ದೇನೆಂದರೆ ನಾಳೆ ಬೆಳಿಗ್ಗೆ ಎಷ್ಟಾಗುತ್ತೆ ಅಷ್ಟು ಬೇಗನೆ ಮೂರ್ತಿಯನ್ನು, ಗಣೇಶ ಮೂರ್ತಿಯನ್ನು ತರಬೇಕು ಅಂತ, ಇಮರ್ಷನ್ಗೆ ತರಬೇಕು ಅಂತ. ಅದರಲ್ಲಿ ವಿಶೇಷವಾಗಿ 10 ಗಂಟೆಯಿಂದ 11 ಗಂಟೆ ಮಧ್ಯದಲ್ಲಿ ಗಣೇಶವನ್ನು ನೀವು ಲಿಫ್ಟ್ ಮಾಡಿಬಿಟ್ಟು ಇಮರ್ಷನ್ ತಂದು ಇಮರ್ಷನ್ ಬೇಗನೆ ಮಾಡಿಬಿಟ್ರೆ ಅನುಕೂಲ ಆಗುತ್ತೆ ಅಂತ. ನಾವು ಬೆಳಗ್ಗೆ 10 ರಿಂದ 11 ಗಂಟೆಗೆ ಲಿಫ್ಟ್ ಮಾಡಬೇಕು, 5 ಗಂಟೆ ಒಳಗಡೆ ಇಮರ್ಷನ್ ಮಾಡ್ಕೋಬೇಕು ಅನ್ನತಕ್ಕಂಥದ್ದು ನಾವು ರಿಕ್ವೆಸ್ಟ್ ಮಾಡ್ಕೊಂಡಿದ್ದೀವಿ. ಎಲ್ಲ ಮಂಡಲದವರು ಅದಕ್ಕೆ ಆಯಿತು ಅಂತ ಹೇಳಿದ್ದಾರೆ. ಆದ್ದರಿಂದ ಬಿಫೋರ್ ಸನ್ಸೆಟ್ ಏನಿದೆ ಎಲ್ಲ ವಿಸರ್ಜನೆ ಆಗಬೇಕು ಅಂತೇಳಿ ನಮ್ಮದು ಒಂದು ನಾಳೆ ಒಂದು ಇದಿದೆ. ಅದೊಂದು ಆದಮೇಲೆ ನೆಕ್ಸ್ಟು ಯಾವುದೇ ವಿಸರ್ಜನೆ ವೇಳೆ ಯಾವುದೇ ರೀತಿಯ ಮೆರವಣಿಗೆ ಇರಲ್ಲ, ಮೆರವಣಿಗೆಯನ್ನು ಪ್ರೊಹಿಬಿಟ್ ಮಾಡಲಾಗಿದೆ. ಒಂದೊಂದು ಗಣೇಶ ಮೂರ್ತಿಯ ಜೊತೆ 10-10 ಜನ ಅದಕ್ಕೆ ತೊಗೊಂಡು ಹೋಗಲಿಕ್ಕೆ 10-10 ಜನ ಮಾತ್ರ ಅವಕಾಶ ಮಾಡಿಕೊಡಲಾಗಿದೆ. 10 ಜನ ಯಾರೆಂಬುದನ್ನು ಎಲ್ಲ ಮಂಡಲದವರು ನಮಗೆ ಲಿಖಿತವಾಗಿ ಕೊಟ್ಟಿದ್ದಾರೆ. 10 ಜನಕ್ಕಿಂತ ಹೆಚ್ಚಿಗೆ ಬರುವಾಗಿಲ್ಲ. ಆಮೇಲೆ ಗಣೇಶ ವಿಸರ್ಜನೆ ಆಗಬೇಕಾದ್ರೆ ಈ 10 ಜನದ ಬಿಟ್ಟು ಮತ್ತು ಬೇರೆ ಯಾವುದೇ ರೀತಿಯ ಆರತಿ ಮಾಡೋರಾಗಲಿ ಮತ್ತು ಬೇರೆ ಬೇರೆದವರಾಗಲಿ ಅಲ್ಲೇ ಪೂಜೆ ಮಾಡ್ಕೊಂಡ್ಬಿಟ್ಟು ಅಲ್ಲಿಂದ ಡಿಸ್ಪರ್ಸ್ ಆಗಬೇಕಾಗತ್ತೆ. ಸೊ ಬರಬೇಕಾದ್ರೆ ಬರೀ 10 ಜನ ಇರಬೇಕು. ಇದಾದಮೇಲೆ ಯಾವುದೇ ಡಿ ಜೆ ಇರುವಾಗಿಲ್ಲ, ಯಾವುದೂ ಡಾಲ್ಬಿ ಇಲ್ಲ, ಯಾವುದೂ ಬ್ಯಾಂಜೋ ಇಲ್ಲ. ಅದನ್ನು ಭಾಳ ಸ್ಟ್ರಿಕ್ಟಾಗಿ ಪ್ರೊಹಿಬಿಟ್ ಮಾಡಿದ್ದೀವಿ. ಎಲ್ಲ ಡಿ ಜೆ ಡಾಲ್ಬಿ ಬ್ಯಾಂಜೋ ಅಂಗಡಿಯವರಿಗೆ ನೋಟಿಸನ್ನು ಸರ್ವ್ ಮಾಡಿದ್ದೀವಿ. ನಾಳೆ ಯಾರಾದರೂ ಅದನ್ನು ಕೊಟ್ಟರೆ ಅದನ್ನು ಸೀಸ್ ಆಗುವಂಥ ಒಂದು ಕಾರ್ಯ ಆಗುತ್ತೆ, ಯಾಕಂದರೆ ಕೋವಿಡ್ ನಿಯಮಾವಳಿಗಳ ಪ್ರಕಾರ ಇದು ಯಾವುದೂ ಇರುವಾಗಿಲ್ಲ ಅಂತಿದೆ. ಇನ್ನು ಮೂರನೇದು ಇಂಪಾರ್ಟೆಂಟ್ ಪಾಯಿಂಟ್ ಅಂದರೆ ನಮ್ಮಲ್ಲಿ ಈ ಇಮರ್ಷನ್ ಪಾಯಿಂಟ್ಸ್ಗಳಿದೆ, ನಮ್ಮಲ್ಲಿ ಸುಮಾರು 10 ಇಂಪಾರ್ಟೆಂಟ್ ಇಮರ್ಷನ್ ಪಾಯಿಂಟ್ಸ್ಗಳಿದೆ. ಇದು ಒಂದು ಇಮರ್ಷನ್ ಪಾಯಿಂಟ್ ಕಪಿಲೇಶ್ವರ ಬಂಡ ಇದೊಂದು ಮತ್ತು ಅಲ್ಲೊಂದಿದೆ. ಸೊ ಇಂಥ ಎಲ್ಲ ಇಂಪಾರ್ಟೆಂಟ್ ಇಮರ್ಷನ್ ಪಾಯಿಂಟ್ಗಳಲ್ಲಿ ನಾವು ಸಾಕಷ್ಟು ಬಂದೋಬಸ್ತನ್ನು ಮಾಡ್ಕೊಂಡಿದ್ದೀವಿ, ಕೆ ಎಸ್ ಆರ್ ಪಿ ತುಕಡಿಗಳನ್ನು ಹಾಕ್ಕೊಂಡಿದ್ದೀವಿ. ಸೊ ಬೆಳಿಗ್ಗೆ ಏನು ನಾಳೆ ಇದೆ ಅದು ನಾನು ಎಲ್ಲರಿಗೂ ರಿಕ್ವೆಸ್ಟ್ ಮಾಡ್ಕೊಳ್ಳೋದು, ಸಾರ್ವಜನಿಕರು ಮತ್ತು ಗಣೇಶ ಮಂಡಲದವ್ರಿಗೆ ರಿಕ್ವೆಸ್ಟ್ ಮಾಡ್ಕೊಳ್ಳೋದು ಏನಂದರೆ ಎಷ್ಟಾಗುತ್ತೆ ಅಷ್ಟು ಬೇಗನೆ ಗಣೇಶ ಮೂರ್ತಿಯನ್ನು ಲಿಫ್ಟ್ ಮಾಡಿಬಿಟ್ಟು ಮತ್ತು ಸನ್ಸೆಟ್ ಆಗೋಕ್ಕಿಂತ ಮುಂಚೆ 5 ಗಂಟೆಯಿಂದ 6 ಗಂಟೆ ಮಧ್ಯದಲ್ಲಿ ವಿಸರ್ಜನೆ ಮಾಡಬೇಕಂತೇಳಿ ನಾನು ಮತ್ತೊಮ್ಮೆ ಕೇಳ್ಕೊತೇನೆ.